ನಿನ್ನೆಯಿಂದ ಆರಂಭವಾಗಿರುವ ಬೆಂಗಳೂರಿನ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಚುನಾವಣಾ ನೀತಿ ಸಂಹಿತೆಯ ಬಿಸಿ ತಟ್ಟಿದೆ. ಹೀಗಾಗಿ ಈ ಬಾರಿ ಕಡಲೆಕಾಯಿ ಪರಿಷೆಯನ್ನ ಸರಳವಾಗಿ ಆಚರಿಸಲಾಗ್ತಾ ಇದೆ. ಇನ್ನು ಕಡಲೆಕಾಯಿ ಪರಿಷೆಗೆ ನಗರದ ನಾನಾ ಭಾಗಗಳಿಂದ ಸಾವಿರಾರು ಜನ ಬರ್ತಾ ಇದ್ದಾರೆ. ದೊಡ್ಡ ಗಣೇಶನಿಗೆ ಕಡಲೆಕಾಯಿ ನೈವೇದ್ಯ ಮಾಡ್ತಾ ಇದ್ದಾರೆ. ಕಡಲೆಕಾಯಿ ಪರಿಷೆ ಬಗ್ಗೆ ಅಲ್ಲಿನ ಭಕ್ತರು ಹಾಗೆ ಅಲ್ಲಿ ಬಂದು ಎಂಜಾಯ್ ಮಾಡ್ತಿರುವಂತ ಜನರನ್ನ ಮಾತಾಡಿಸ್ತಾ ನಮ್ಮ ಪ್ರತಿನಿಧಿ ಮಧುಸೂದನ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡ್ಕೊಂಡು ಬರೋಣ. ಕಾರ್ತಿಕ ಮಾಸದ ಕಡೆಯ ಸೋಮವಾರ ಬಸವನಗುಡಿಯಲ್ಲಿ ಜಾತ್ರೆ, ಕಡಲೆಕಾಯಿ ಪರಿಷೆ. ಕಡಲೆಕಾಯಿ ಪರಿಷೆ ಅಂದ್ರೆ ಹೇಗಿರುತ್ತೆ ಅನ್ನೋ ಒಂದು ಚಿತ್ರಣವನ್ನ ನೋಡೋದಾದ್ರೆ, ಸೇರು ಸೇರು ಕಡಲೆಕಾಯಿನ ತಗೊಂಡ್ ಬಂದು ದೊಡ್ಡ ಬಸವನಿಗೆ ನೈವೇದ್ಯವನ್ನ ಮಾಡೋದ್ರ ಮೂಲಕ ಆ ಕಡಲೆಕಾಯಿನ ವ್ಯಾಪಾರ ಮಾಡಲಾಗುತ್ತೆ. ಜೊತೆಗೆ ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ಬಸವನಗುಡಿಯಲ್ಲಿ ಜಾತ್ರೆಯ ಹಿನ್ನೆಲೆಯಲ್ಲಿ ದೊಡ್ಡ ಬಸವನಿಗೆ ಕಡಲೆಕಾಯಿನ ನೈವೇದ್ಯ ಮಾಡೋದ್ರ ಮೂಲಕ ಸಹಸ್ರಾರು ಭಕ್ತರು ಈ ಒಂದು ಜಾತ್ರೆಯಲ್ಲಿ ಬಂದು ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಜೊತೆಗೆ ದೊಡ್ಡ ಗಣೇಶ ಮತ್ತೆ ದೊಡ್ಡ ಬಸವಣ್ಣನ ಕೃಪೆಗೆ ಪಾತ್ರ ಕೂಡ ಆಗ್ತಾರೆ ಅಂತ ಹೇಳಬಹುದು. ದೃಶ್ಯಾವಳಿಗಳಲ್ಲಿ ನೋಡೋದಾದ್ರೆ ಕಡಲೆಕಾಯಿ ಪರಿಷೆ ಅನ್ನೋ ಹೆಸರಿದ್ರು ಕೂಡ ಸಾಕಷ್ಟು ವೈವಿಧ್ಯಮಯ ತಿಂಡಿ ತಿನಿಸುಗಳು ಈ ಒಂದು ಜಾತ್ರೆಯಲ್ಲಿ ಮಾರಲ್ಪಡುತ್ತೆ. ಬೇರೆ ಬೇರೆ ನಗರಗಳಿಂದ ಕೂಡ ಸಾರ್ವಜನಿಕರು ಆಗಮಿಸ್ತಾರೆ ಈ ಒಂದು ಜಾತ್ರೆಗೆ. ಬೆಳಗ್ಗೆ 5:30 ಶುರುವಾಗೋ ಅಂತ ಈ ಒಂದು ಜಾತ್ರೆ ರಾತ್ರಿ ಸರಿ ಸುಮಾರು 2 ಗಂಟೆ ತನಕ ಇರುತ್ತೆ ಅಂತ ಹೇಳಿದ್ರು ಖಂಡಿತ ತಪ್ಪಾಗಲ್ಲ. ಇನ್ನು ಇಷ್ಟು ಮಾತ್ರನೇ ಅಲ್ಲದೆ ಸಹಸ್ರಾರು ಸಂಖ್ಯೆಯಲ್ಲಿ ಬರೋ ಅಂತ ಭಕ್ತರಿಗಾಗಿಯೇ ಸಾವಿರಾರು ಕೆಜಿಯ ಕಡಲೆಕಾಯಿನ ಇಲ್ಲಿ ವ್ಯಾಪಾರ ಕೂಡ ಮಾಡಲಾಗುತ್ತೆ. ಪುರಾಣ ಪುಣ್ಯಕಥೆಗಳ ಇತಿಹಾಸದಿಂದ ಕೇಳಿ ಬಂದಿರೋ ಅಂತ ಮಾತಿನ ಪ್ರಕಾರ ಇವತ್ತು ಎಷ್ಟೇ ಕಡಲೆಕಾಯಿ ತಿಂದರೂ ಕೂಡ ಯಾರಿಗೂ ಯಾವುದೇ ಹಾನಿ ಆಗೋದಿಲ್ಲ ಅನ್ನೋ ಮಾತು ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಇವತ್ತು ರಾತ್ರಿ ಬೀಳೋ ಅಂತ ಕಡಲೆಕಾಯಿ ಸಿಪ್ಪೆ ಏನ್ ಇದೆ ನಾಳೆ ಬೆಳಗ್ಗೆ ಒಳಗಡೆ ಇಲ್ಲಿ ಯಾವುದೇ ರೀತಿಯ ಕಸವು ಇಲ್ದಿರೋ ರೀತಿಯಲ್ಲಿ ದೊಡ್ಡ ಬಸವಣ್ಣ ಬಂದು ಈ ಒಂದು ಕಡಲೆಕಾಯಿ ಸಿಪ್ಪೆಗಳನ್ನ ತಿಂದು ಹೋಗೋ ಅಂತ ಒಂದು ವಾಡಿಕೆಯ ಮಾತನ್ನ ಕೂಡ ಈ ಒಂದು ಜಾತ್ರೆಯಲ್ಲಿ ಕೇಳಬಹುದು. ನೂರಾರು ವರ್ಷಗಳ ಇತಿಹಾಸ ಇರೋ ಅಂತ ಈ ಒಂದು ಕಡಲೆಕಾಯಿ ಪರಿಷೆಗೆ ಈಗಾಗಲೇ ಅಧಿಕೃತವಾಗಿ ಚಾಲನೆ ಸಿಕ್ಕಿದ್ದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಲ್ಲಿ ಬೀಳೋ ಅಂತ ಕಸವನ್ನ ವಿಲೇವಾರಿ ಮಾಡಲಿಕ್ಕೆ ಕೂಡ ಸಾಕಷ್ಟು ಹರಸಾಹಸವನ್ನ ಪಟ್ಟು ಈಗಾಗಲೇ ಕೆಲವೊಂದು ಕಾರ್ಯಗಳನ್ನ ಕೂಡ ಮಾಡಿರೋ ಅಂತದ್ರು. ಇನ್ನು ದೊಡ್ಡ ಗಣೇಶನ ದೇವಸ್ಥಾನದ ಮುಂಭಾಗ ಭಕ್ತರ ದಂಡೆ ಈಗಾಗಲೇ ಆಗಮಿಸ್ತಾ ಇದ್ದು, ಬೆಳಗ್ಗೆ ಇಂದಲೇ ದೊಡ್ಡ ಬಸವಣ್ಣ ಹಾಗೆ ದೊಡ್ಡ ಗಣೇಶನ ಒಂದು ದೇವರ ದರ್ಶನವನ್ನ ಮಾಡೋದ್ರ ಮೂಲಕ ದೊಡ್ಡ ಬಸವಣ್ಣನಿಗೆ ಕಡಲೆಕಾಯಿಯ ನೈವೇದ್ಯವನ್ನ ಮಾಡೋದ್ರ ಮೂಲಕ ಭಕ್ತರು ತಮ್ಮ ತಮ್ಮ ಮನೆಗೆ ಕಡಲೆಕಾಯಿಗಳನ್ನ ತಗೊಂಡು ಹೋಗೋ ಅಂತ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿದೆ. ಇನ್ನು ಸಾಕಷ್ಟು ಆಟಿಕೆಗಳು, ಪುಟಾಣಿ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಹಿರಿಯರು ಕಿರಿಯರನ್ನದೇ ಎಲ್ಲಾ ವಯೋಮಾನದ ಜನರು ಕೂಡ ಇಲ್ಲಿ ಬಂದು ತಮ್ಮನ್ನ ತಾವು ಈ ಒಂದು ಕಡಲೆಕಾಯಿ ಪರಿಷೆಯಲ್ಲಿ ತೊಡಗಿಸ್ಕೊತಾ ಇದ್ದಾರೆ. ನೀವು ಕೂಡ ಈ ಒಂದು ಕಡಲೆಕಾಯಿ ಪರಿಷೆಗೆ ಬರಬೇಕು ಅಂದ್ರೆ ಈಗಲೇ ದೊಡ್ಡ ಬಸವಣ್ಣ ದೇವಾಲಯದ ಕಡೆಗೆ ಹೆಜ್ಜೆ ಹಾಕಬೇಕು. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ವಿನೋದ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್.